ಕರಗದ ಮಮತೆ, ಬದುಕಿನ ಪ್ರೀತಿಯ ವರ ನೀಡೋ ದೇವತೆ, ಬದುಕಿನ ಕತ್ತಲೆ ಕಳೆದು ಬೆಳಕು ನೀಡೋ ವನಿತೆ, ಇಂತಹ ಮಹಾನ್ ಕರುಣಾಮಯಿ ಮಾತೆಯಂದಿರಿಗೆ ವಿಶ್ವ ತಾಯಂದಿರ ದಿನದ ಶುಭಾಶಯಗಳನ್ನು ಹೇಳ್ತಾ ಹಿಂದಿನ ಜೀವನಾಮೃತ ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ದೀನಿ. ಇಂದು ನಮ್ಮೊಂದಿಗಿದ್ದಾರೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ, ಡಾಕ್ಟರ್ ಲಕ್ಷ್ಮಿ ಶ್ರೀನಿವಾಸ್ ಗುರುಗಳು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಗುರುಗಳೇ. ನಮಸ್ಕಾರ ಸಮಸ್ತ ವೀಕ್ಷಕ ಬಾಂಧವರಿಗೆ. ಇವತ್ತು ತಾಯಿಯ ದಿನಾಚರಣೆ, ಮದರ್ಸ್ ಡೇ ಅಂತ ಆಚರಣೆ ಮಾಡ್ತಿದ್ದಾರೆ. ಎಲ್ರಿಗೂ ಕೂಡ ಹೃದಯಪೂರ್ವಕ ಆರ್ಥಿಕ ಶುಭಾಶಯಗಳು. ಗುರುಗಳೇ, ಇವತ್ತು ವಿಶ್ವ ತಾಯಂದಿರ ದಿನ, ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದು ಭಾಳ ವಿಶೇಷವಾದ ದಿನ ಅಂತ ನಾನು ಭಾವಿಸ್ತೀನಿ. ಯಾಕಂತಂದರೆ ಗಣಪತಿ ಹಬ್ಬ, ಗೌರಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ, ಸಂಕ್ರಾಂತಿ, ಯುಗಾದಿ ಎಲ್ಲ ಆಚರಣೆ ಮಾಡ್ತೀವಿ ದೀಪಾವಳಿ ಥರ. ಆದರೆ ತಾಯಂದಿರ ದಿನಾಚರಣೆ ಮಾಡ್ತಾ ಇರೋದು ಒಂದು ವಿಶೇಷ. ಇದು ನಾವು ಚಿಕ್ಕವರಿದ್ದಾಗೆಲ್ಲ ಇರಲಿಲ್ಲ, ಇತ್ತೀಚೆಗೆ ಪ್ರಾರಂಭ ಆಗಿದೆ. ಫಾದರ್ಸ್ ಡೇ, ಮದರ್ಸ್ ಡೇ, ವ್ಯಾಲೆಂಟೈನ್ಸ್ ಡೇ ಅಂತೆಲ್ಲ ಹೇಳಿ, ಆದರೂ ಇದು ಇದು ಆಚರಣೆ ಮಾಡೋದೊಂದು ಅರ್ಥ ಇದೆ. ಏಕೆಂತಂದರೆ ನನ್ನ ಅನುಭವದ ಪ್ರಕಾರ ಎಷ್ಟೋ ಜನ ತಾಯಂದಿರು ಮಗುಗೆ ಜನನ ಕೊಟ್ಟು ತಾಯಿ ಸತ್ತೋಗಿದ್ದಾಳೆ. ಎಷ್ಟೋ ಮಕ್ಕಳು ತಾಯಿ ಮುಖನೇ ನೋಡಿಲ್ಲ. ಈ ಕಡೆ ಜನನ, ಮಗು ಜನನ ಆಯಿತು, ತಾಯಿ ಮರಣ. ಎಷ್ಟೋ ಜನ ಮಕ್ಕಳು ಮೂರು ವರ್ಷ ತಾಯಿ ಎದೆ ಹಾಲು ಕುಡ್ದಿದ್ದಾರೆ, ಮೂರು ವರ್ಷ ತಾಯಿ ಜೊತೆ ಬೆಳ್ಕೊಂಡು ಬಂದಿದ್ದಾರೆ, ಆಮೇಲೆ ತಾಯಿ ಸತ್ತೋಗಿದ್ದಾಳೆ ಯಾವುದೋ ಕಾರಣದಿಂದ. ಮೂರು ವರ್ಷ ಆದಮೇಲೆ ಮಗುಗೆ ತಾಯಿ ನೆನಪಿಲ್ಲ, ಬೇರೆಯವ್ರ ಜೊತೆ ಬೆಳೆಯುತ್ತದು. ಕೆಲವರಿಗೆ ಒಂದು ಪ್ರೌಢಾವಸ್ಥೆ, ಎಂಟನೇ ವರ್ಷ ಹತ್ತನೇ ವರ್ಷ ಬಂದಾಗ ಕೆಲವರು ತಾಯಿ ಕಳ್ಕೊಂಬಿಡ್ತಾರೆ. ಕೆಲವರು 15-16 ವರ್ಷ ಆದಮೇಲೆ ತಾಯಿನ ಕಳ್ಕೊಂಬಿಡ್ತಾರೆ. ನಮ್ಮಮ್ಮನ ಚಿಕ್ಕ ವಯಸ್ಸಲ್ಲಿ ನೋಡಿದ ನೆನಪು ಅಂತಾರೆ ಕೆಲವರು. ಕೆಲವರು ನಮ್ಮಮ್ಮನ ಮುಖನೇ ನೋಡಿಲ್ಲ, ನಾನು ಹುಟ್ಟಿದ ತಕ್ಷಣ ಅಮ್ಮ ಸತ್ತೋದ್ಲಂತೆ ಅಂತಾರೆ. ಕೆಲವರು ಹೇಳ್ತಾರೆ ಎಲ್ಲೋ ಒಂದು ಕಡೆ ನೆನಪಿದೆ, ಬಟ್ ಅಷ್ಟು ನನಗೆ ಅವ್ರ ಮುಖ ಲಕ್ಷಣ ಸರಿಯಾಗಿ ಕಾಣ್ತಿಲ್ಲ. ಯಾಕೆಂದರೆ ಅವ್ರಿಗೆ ಆರನೇ ವಯಸ್ಸಿನಲ್ಲಿ ಇರ್ತಾರೆ ತಾಯಿ ಸತ್ತಾಗ. ಕೆಲವ್ರಿಗೆ ನಾನು ಒಂದು ಕಡೆ ಹೋದಾಗ ಈಗಾಗಲೇ ಅವ್ರಿಗೆ 85 ವರ್ಷ ವಯಸ್ಸು ಆ ತಾಯಿಗೆ, ಅವ್ರಿಗೆ 5 ಜನ ಮಕ್ಕಳು ಕೂಡ 85 ವರ್ಷದ ತಾಯಿನ ಕಣ್ಣು ಮುಂದೆ ನೋಡ್ತಾರೆ. ಅಂದರೆ ಕೆಲವರಿಗೆ ತಾಯಿ ಯೋಗ ನೋಡೋ ಯೋಗ ಇರ್ತದೆ, ತಾಯಿ ಜೊತೆ ಬೆಳೆಯೋ ಯೋಗ ಇರುತ್ತೆ. ಕೆಲವರಿಗೆ ಎಷ್ಟೇ ವಯಸ್ಸಾದರೂ ತಾಯಿ ಜೊತೆ ಬದುಕೋ ಯೋಗ ಇರುತ್ತೆ, ಕೆಲವು ಮಕ್ಕಳಿಗಿಲ್ಲ. ಆದ್ದರಿಂದ ಈ ತಾಯಂದಿರ ದಿನಾಚರಣೆ ವಿಶ್ವದಾದ್ಯಂತ ಆಚರಣೆ ಮಾಡ್ತಿರೋದು, ಇವತ್ತೊಂದು ದಿವಸನಾದರೂ ಓ ನನಗೊಬ್ಳು ತಾಯಿ ಇದ್ಲು, ನಾನು ಅವಳಿಂದ ಹುಟ್ಟು ಬಂದೆ, ನನಗೆ ಬೆಳೆಸಿದ್ದಾಳೆ ಅನ್ನೋ ಒಂದು ನೆನಪನ್ನು ತಂದುಕೊಡೋಂಥ ಒಂದು ದಿವಸ ಇದು. ಅದರಿಂದ ಈ ಒಂದು ತಾಯಿಯ ದಿನಾಚರಣೆ ಏನಿದೆ, ಮದರ್ಸ್ ಡೇ ಅಂತ ಏನು ಮಾಡ್ತೀವಿ, ಭಾಳ ವಿಶೇಷ. ಯಾಕೆಂದರೆ ಇವತ್ತಿನ ಮಾಡ್ರನ್ ಯುಗದಲ್ಲಿ, ಕಂಪ್ಯೂಟರ್ ಯುಗದಲ್ಲಿ ಎಷ್ಟೋ ಜನ ತಾಯಿಗೆ ಊಟ ಹಾಕಲ್ಲ, ಹೊಡಿತಾರೆ, ಬೈತಾರೆ, ಕೆಟ್ಟ ಮಾತಲ್ಲಿ ಬೈತಾರೆ, ಮತ್ತು ಮನೆಯಿಂದ ಆಚೆ ಹಾಕ್ಬಿಡ್ತಾರೆ. ಎಷ್ಟೋ ಜನ ಮಕ್ಕಳು ಇವತ್ತು ತಾಯಿ ತಂದೆ ಮೇಲೆ ಅವ್ರು ಮಾಡಿರೋ ಸಾಲ ತೀರಿಸ್ಬೇಕು ಅನ್ನೋ ಥರ ಒಂದು ರೀತಿ ಭಾರ ಹಾಕಿದ್ದಾರೆ. ಮೊನ್ನೆ ಯಾರೋ ಹೇಳ್ತಾಯಿದ್ರು, ನಾನು ಯಾಕಾದ್ರೂ ಈ ಮಗನ ಜನ್ಮ ಕೊಟ್ಟನೋ, 2 ಕೋಟಿ ರೂಪಾಯಿ ಸಾಲ ಮಾಡಿ ನನ್ನ ಮಗ ಮನೆ ಬಿಟ್ಟು ಹೊಟ್ಟೋಗಿದ್ದಾನೆ, ಸಾಲಗಾರೆಲ್ಲ ಬಂದು ನನ್ನ ಹತ್ರ ಬಂದು ತುಂಬ ಗಲಾಟೆ ಮಾಡ್ತಾರೆ ಅಂತ ತಾಯಿ ಅಳ್ತಾಯಿದ್ಲು. ಹೀಗಾದಾಗ ಒಂದೊಂದ್ಸಲ ಅನಿಸುತ್ತೆ ನಮಗೆ ಈ ಜೀವನ ಬೇಕಾ ಬೇಡವಾ ಅಂತ. ತಾಯಿ ಆದಂಥವಳು ಎಷ್ಟು ಕಷ್ಟಪಟ್ಟು 9 ತಿಂಗಳು ತಾನು ಹೊಟ್ಟೆಲಿಟ್ಟು, ಗರ್ಭಕೋಶದಲ್ಲಿಟ್ಟು, ಆ ಮಗು ಬಂದಮೇಲೆ ತನ್ನ ಹಾಲು ಕುಡಿಸಿ, ಎದೆ ಹಾಲು ಕುಡಿಸಿ, ಆ ಮಗುನ ದೊಡ್ಡದಾಗಿ ಬೆಳೆಸಿ, ದೊಡ್ಡವನಾಗಿ ಮಾಡೋವರೆಗೂ ಅವಳು ಎಷ್ಟು ಕಷ್ಟಪಟ್ಟಿರ್ತಾಳೆ. ತನ್ನ ತನು ಮನ ಧನ ಎಲ್ಲವನ್ನೂ ತ್ಯಾಗ ಮಾಡಿರ್ತಾಳೆ. ಎಷ್ಟೋ ಜನ ತಾಯಿಂದರು ಮಕ್ಕಳಿಗೋಸ್ಕರ ಕೆಲಸ ಬಿಟ್ಬಿಟ್ಟಿದ್ದಾರೆ, ಕೆಲಸಕ್ಕೆ ಹೋದರೆ ಮಕ್ಕಳಿಗೆ ಹಾಲು ಕುಡ್ಸೋಕ್ಕಾಗಲ್ಲ, ನೋಡ್ಕೊಳೋಕ್ಕಾಗಲ್ಲ ಅಂತೇಳಿ ಎಷ್ಟೋ ಜನ ತಮ್ಮನ್ನು ತಾವೇ ತ್ಯಾಗ ಮಾಡ್ಕೊಂಡಿದ್ದಾರೆ ಮಕ್ಕಳ ಬೆಳವಣಿಗೆಗೋಸ್ಕರ, ಅಭಿವೃದ್ಧಿಗೋಸ್ಕರ. ಇದನ್ನು ನಾವು ಇವತ್ತೊಂದು ದಿವಸ ಕೂತ್ಕೊಂಡು ಕಣ್ಮುಚ್ಕೊಂಡು ಹೌದು ನಾವು ಹೆಂಗೆ ಬೆಳೆದು ಬಂದ್ವಿ, ಮುಂದೆ ಏನಾಗ್ತೀವಿ, ಇಲ್ಲಿವ್ರಿಗೆ ಏನಾಗಿದ್ದೀವಿ, ಇದಕ್ಕೆಲ್ಲ ಮೂಲ ಕಾರಣ ಯಾರು ಅಂತೇಳಿ. ಅದರಿಂದ ಈ ತಾಯಂದಿರ ದಿನ ನಾವು ಸತ್ತ ಮೇಲೆ ನಾವು ನೆನೆಸ್ಕೊಳ್ಳೋ ಬದಲು ತಾಯಿ ಬದುಕಿದ್ದಾಗಲೇ ನಮ್ಗೆ ಏನು ಮಾಡಿ ಈ ಲೆವೆಲ್ಗೆ ತಂದಿದ್ದಾಳೆ ತಾಯಿ ಅನ್ನೋದನ್ನು ಒಂದು ಚೂರಾದ್ರೂ ಸ್ಮರಣೆ ಮಾಡಿದ್ದೆ ಆದರೆ ಹುಟ್ಟಿದ್ದಕ್ಕೂ ಸಾರ್ಥಕ. ಅದಕ್ಕೆ ಬಹುಶಃ ಈ ಒಂದು ವಿಶ್ವ ತಾಯಂದಿರ ದಿನಾಚರಣೆ ಏನಿದೆಯೋ ಇದು ಪ್ರತಿ ವರ್ಷ ಬರೋದು ಭಾಳ ಖುಷಿಯಾಗುತ್ತೆ. ಯಾಕಂತಂದರೆ ಇವತ್ತೊಂದು ದಿನನಾದರೂ ನಾವು ತಾಯಿನ ಸ್ಮರಣೆ ಮಾಡೋಣ ಅನ್ನೋ ಒಂದು ಭಾವನೆ. ಇವು ಇದು ಒಂದೇ ದಿನಕ್ಕೆ ಮೀಸಲಾಗಬಾರ್ದು, ಯಾಕಂದರೆ ತಾಯಿ ಋಣ ತೀರ್ಸೋಕ್ಕಾಗಲ್ಲ. ಇವತ್ತು ಯಾರೇ ಆಗಲಿ ಜಗತ್ತಿನಲ್ಲಿ ನಾವೇನು ದೇವಲೋಕದಿಂದ ಸಡನ್ನಾಗಿ ಭೂಮಿಗೆ ಬರಲಿಲ್ಲ, ನಾವು ಈ ಭೂಮಿಗೆ ಬರಬೇಕಾದ್ರೆ ಒಬ್ಬ ತಾಯಿ ಬೇಕೇ ಬೇಕು. ಅದರಿಂದ ತಾಯಿಯ ದಿನಾಚರಣೆ ಒಂದು ವಿಶೇಷವಾದ ಹಬ್ಬದ ಆಚರಣೆ ಮಾಡಬೇಕು ಅಂತ. ಗಣಪತಿ, ಗೌರಿ, ವರಮಹಾಲಕ್ಷ್ಮಿ ಹಬ್ಬ ಅವೆಲ್ಲ ಒಂಥರ ಬಿಡಿ, ಆದರೆ ತಾಯಿ ಬದುಕಿದ್ರೆ ಇನ್ನೂ ಭಾಳ
ವಿಶೇಷ. ತಾಯಿ ಇಲ್ಲ ಅದನ್ನು ಕೂಡ ಅಟ್ಲೀಸ್ಟ್ ಅವರು ಇವತ್ತು ನೆನೆಸ್ಕೊಳ್ಳೋದ್ರಿಂದ ಆ ತಾಯಿ ಸತ್ತೋಗಿದ್ರು ಕೂಡ ಅವಳಿಗೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಆ ರೂಪದಲ್ಲಿ ಅವರು ಆತ್ಮಕ್ಕೆ ಶಾಂತಿ ಸಿಗಲು ಅನ್ನೋ ಒಂದು ಆಚರಣೆ ನಡೀತಿದ್ದರಿಂದ ಭಾಳ ಖುಷಿಯಾಗುತ್ತೆ ಈ ಒಂದು ಮದರ್ಸ್ ಡೇ. ಗುರುಗಳೇ, ನೀವು ಹೇಳಿದ್ದು ಎಷ್ಟು ಸತ್ಯ ಅಂದರೆ, ಒಬ್ಬಳು ತಾಯಿ ತನ್ನ ಮಗುವಿಗೋಸ್ಕರ ಎಷ್ಟು ತ್ಯಾಗ ಮಾಡ್ತಾಳೆ, ತನ್ನ ಬದುಕನ್ನೇ ತ್ಯಾಗ ಮಾಡ್ತಾಳೆ. ಸೋ ಮೈ ಜುಮ್ಮನತೆ ಎಲ್ಲ ಕೇಳ್ತಿದ್ರೆ, ತಾಯಿ ಅಂದ್ರೇ ಒಂದು ಎಮೋಷನ್, ಒಂದು ಪ್ರೀತಿ, ಒಂದು ನಗು. ನಿಮ್ಮ ತಾಯಿ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದು ತಾಯಿ ಬಗ್ಗೆ ಮಾತಾಡಲಿಕ್ಕೆ ಅದೊಂದು ದೊಡ್ಡ ಅಸಾಧ್ಯವಾದಂಥ ಸಾಧನೆ. ಏಕೆಂದರೆ ಈಗ ನನ್ನ ಜೀವನದಲ್ಲಿ ನಾನು ತಗೊಂಡ್ರೆ, ಈಗ ನನಗೆ 56 ವರ್ಷ, ಇವತ್ತು ನನ್ನ ತಾಯಿ ನೋಡ್ತೀನಿ, ನಾನು ತಾಯಿ ನನ್ನ ಕಣ್ಣ ಮುಂದೆ ಇದ್ದಾರೆ. ನಾನು 9 ತಿಂಗಳು ಒಟ್ಟು ಅವ್ರ ಗರ್ಭದಲ್ಲಿದ್ದಾಗ ನನ್ನನ್ನು ಸಂರಕ್ಷಣೆ ಮಾಡಬೇಕಾದ್ರೆ ಅವರು ಎಷ್ಟು ತ್ಯಾಗ ಮಾಡಿರ್ತಾರೆ. ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು, ಇದು ತಿಂದರೆ ಮಗುಗೆ ತೊಂದರೆ ಆಗುತ್ತೆ, ಅಲ್ಗೋದ್ರೆ ಇಲ್ಗೋದ್ರೆ ಇಲ್ಲಿ ತೊಂದರೆ ಆಗುತ್ತೆ ಅಂತೇಳಿ ತಾಯಿ ಅದಂತೇಳು ತಾನೂ ಸೇಫ್ ಮಾಡಿಕೊಂಡು ಮಗುಗೂ ಸೇಫ್ ಮಾಡ್ತಾರೆ. ಅದು ಬಹಳ ವಿಶೇಷವಾದಂಥ ಒಂದು ಸಾಧನೆ, 9 ತಿಂಗಳು. ಇದಾದ ನಂತರ ಮಗು ಜನನ ಆದಮೇಲೆ ಸ್ನಾನ ಮಾಡಿಸೋದು, ನಮ್ಮನ್ನು ಕೇರ್ ಮಾಡೋದು, ಹಾಲು ಕುಡಿಸೋದು, ಊಟ ಮಾಡಿಸೋದು, ತಿಂಡಿ ತಿನ್ನಿಸೋದು. ಆಮೇಲೆ ಎಷ್ಟೋ ಸಲ ತಾಯಿ ತೊಡೆ ಮೇಲೆ ನಾವು ರಿಸಸ್ ಮಾಡಿರ್ತೀವಿ, ಕಕ್ಕಸ್ ಮಾಡಿರ್ತೀವಿ, ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ನಮ್ಮನ್ನು ಪ್ರೀತಿಸಿ ಟೈಮ್ ಟು ಟೈಮ್ ಊಟ ಹಾಕಿ, ಎಲ್ಲಿ ಬಿದ್ದೋಗ್ತಾರೋ, ಎಲ್ಲಿ ಹೋಗ್ತಾರೋ, ಏನಾಗ್ತದೋ, ಜ್ವರ ಬಂದಾಗ, ನೆಗಡಿ ಬಂದಾಗ, ಹುಷಾರು ತಪ್ಪಿದಾಗ ಸಡನ್ನಾಗಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಕೇರ್ ತೊಗೊಳ್ಳೋದು, ಟ್ರೀಟ್ಮೆಂಟ್ ಮಾಡಿಸೋದು, ಎಲ್ಲ ಮಾಡಿಸಿ ಸ್ಕೂಲ್ಗೆ ಹೋಗ್ಬೇಕಾರೆ ಏನು ಲಂಚ್ ಬಾಕ್ಸ್ ರೆಡಿ ಮಾಡೋದು, ಊಟದ ಡಬ್ಬ, ಸಾಕ್ಸ್ ಹಾಕೋದು, ಶೂಸ್ ಹಾಕೋದು, ಕಳಿಸೋದು ಸ್ಕೂಲಿಗೆ, ಸ್ಕೂಲಿಗೆ ಬಂದ ತಕ್ಷಣ ಏನಾದ್ರು ಕೊಟ್ಟು ತಿನ್ನಿಸೋದು. ಮತ್ತು ಅವರೊಂದು ತೂಟ ಬಿಟ್ಟರು ಕೂಡ ನಮಗೆ ಒಂದು ತೂಟ ಇಲ್ಲದೆ ಮಲಗಿಸ್ತಿರಲಿಲ್ಲ. ನಮ್ಮ ನನ್ನ ಒಂದು ಜೀವನದಲ್ಲಿ ನಾವೇನು ಆಗರ್ಭ ಶ್ರೀಮಂತರಲ್ಲ, ನಮ್ಮ ತಂದೆ ತಾಯಿ ಕೂಡ ಏನು ದೊಡ್ಡ ವಿದ್ಯಾವಂತರಲ್ಲ, ಅವಿದ್ಯಾವಂತರು. ನಮ್ಮ ತಾಯಿ ಅವಿದ್ಯಾವಂತರು ಆಗಿದ್ರೂ ಕೂಡ ನಮ್ಮನ್ನು ಇಂಜಿನಿಯರಿಂಗ್ ಮಾಡಿಸಿದ್ದಾರೆ, ಓದಿಸಿದ್ದಾರೆ. ಅವ್ರಿಗೆ ಊಟ ಇತ್ತು, ಬಟ್ಟೆ ಇಲ್ವೋ, ಏನು ದುಡ್ಡಿತ್ತೋ ಇಲ್ವೋ, ಯಾಕಂದರೆ ನಮ್ಮದು ಅಲ್ಲೇ ದುಡಿದು ತಿನ್ನುವಂಥ ಜೀವನದ್ದು ನಮ್ಮದು. ನಮ್ಮ ತಂದೆ ಏನು ದೊಡ್ಡ ಆಫೀಸರಲ್ಲ ಅಥವಾ ದೊಡ್ಡ ವ್ಯಾಪಾರಸ್ಥರಲ್ಲ, ಏನಿಲ್ಲ, ಅಲ್ಲೇ ವ್ಯಾಪಾರ ಮಾಡಿ ಅಲ್ಲೇ ದುಡ್ದು ತಿಂದು ಬದುಕಿಸಿ ನಮ್ಮನ್ನು ಬೆಳೆಸಿ ಎಲ್ಲ ಮಾಡಬೇಕಾರೆ ತಾಯಿಯ ಜವಾಬ್ದಾರಿ ಏನು ಅನ್ನೋದನ್ನು ಒಬ್ಬ ಅವಿದ್ಯಾವಂತ ಹೆಂಗಸು ಓದಿಲ್ಲ, ಸ್ಕೂಲ್ಗೆ ಹೋಗಿಲ್ಲ, ಆ ಹೆಂಗಸು ನಮ್ಮನ್ನು ಇಂಜಿನಿಯರಿಂಗ್ ಮಾಡಿಸಿ ಸಮಾಜದಲ್ಲಿ ನಮ್ಮನ್ನು ಗುರುತಿಸುವಂಥ ವ್ಯಕ್ತಿಯನ್ನು ಮಾಡಬೇಕಾದ್ರೆ ಭಾಳಷ್ಟು ಸಾಧನೆ ಮಾಡಿದ್ದಾರೆ, ಭಾಳಷ್ಟು ಸಮಯ ಕೊಟ್ಟಿದ್ದಾರೆ. ಗುರುಗಳೇ, ನಿಮಗೋಸ್ಕರ ಒಂದು ಸರ್ಪ್ರೈಸ್ ಇದೆ. ಅಮ್ಮ ಬನ್ನಿ. ಗುರುಗಳೇ, ಸರ್ಪ್ರೈಸ್ ಆಲ್ರೆಡಿ ನಿಮ್ಮ ಮುಂದೆ ಇದೆ. ಎಷ್ಟು ಖುಷಿ ಆಗ್ತಿದೆ ನಿಮಗೆ? ನನಗೆ ಭಾಳ ವಿಶೇಷವಾದಂಥ ಒಂದು ಆಶ್ಚರ್ಯ ಮತ್ತು ಸಂತೋಷ. ಯಾಕೆಂದರೆ ಸಿರಿ ಕನ್ನಡ ಟಿವಿ ಚಾನಲ್ನವರು ಸಡನ್ನಾಗಿ ನಮ್ಮ ತಾಯಿನ ಕರೆಸಿ ಅದು ಈ ಒಂದು ಚಾನಲ್ನಲ್ಲಿ ನಮ್ಮ ಜೊತೆ ಕೂಸಿರೋದು ಭಾಳ ವಿಶೇಷ. ಅದು ಮದರ್ಸ್ ಡೇ ದಿವಸ. ಸುಮಾರು ನಾನು ಮೀಡಿಯಾದಲ್ಲಿ ಹಲವಾರು ವರ್ಷಗಳಿಂದ ಕಾರ್ಯಕ್ರಮ ಕೊಡ್ತಾ ಇದ್ದೀನಿ. ಯಾವತ್ತೂ ನನ್ನ ತಾಯಿ ಜೊತೆ ಕೂತು ಕಾರ್ಯಕ್ರಮ ನಡೆಸಿಲ್ಲ ನಾನು. ಒಂದು, ನಮ್ಮಮ್ಮ ಕೂಡ ಯಾವತ್ತೂ ಯಾವ ಚಾನಲ್ಗೂ ಬಂದಿಲ್ಲ ಅವರು. ಇವತ್ತು ಈ ಸಿರಿಕನ್ನಡ ವಾಹಿನಿಯಲ್ಲಿ ಮದರ್ಸ್ ಡೇ ದಿವಸ ನಾನು ಅವ್ರ ಜೊತೆ ಕೂತು ಮಾತಾಡ್ತಿರೋದು ಒಂದು ದೊಡ್ಡ ವಿಶೇಷವಾದಂಥ ಯೋಗ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಖುಷಿ ಆಯಿತು ಗುರುಗಳೇ. ಇವತ್ತು ನಿಮ್ಮ ಅಮ್ಮ ನಿಮ್ಮ ಜೊತೆಗೆ ಇದ್ದಾರೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರ ಬಗ್ಗೆ? ತಾಯಿ ಬಗ್ಗೆ ಹೆಚ್ಚಿಗೆ ಹೇಳಲಿಕ್ಕೆ ನಾನು ಯೋಗ್ಯತೆ ಇಲ್ಲ, ಯಾಕಂತ ನಾನು ಆಗಲೇ ಹೇಳಿದೆ. ದೈವಋಣ ಯಾವ ರೀತಿ ಅರ್ಕೆ ತೀರಿಸಿ ಅಥವಾ ಒಂದು ಅಭಿಷೇಕ, ಒಂದು ಏನೋ ಒಂದು ಉಂಡಿ ಕಾಣಿಕೆ ಹಾಕಿ ಅಥವಾ ಏನೋ ಒಂದು ಸೇವೆ ಮಾಡಿ, ದೇವರ ಸೇವೆ ಮಾಡಿ ಅವ್ರ ಋಣ ತೀರಿಸ್ಕೋಬೋದು, ಗ್ರಹಗಳಿಗೆ ಶಾಂತಿ ಮಾಡ್ಬೋದು, ಏನೋ ದಾನ ಧಾನ್ಯಗಳಲ್ಲಿ ದಾನ ಮಾಡಿ ಶಾಂತಿ ಮಾಡ್ಬೋದು. ಆದರೆ ತಾಯಿ ಋಣ ತೀರ್ಸೋಕ್ಕಾಗಲ್ಲ. ನನ್ನ ತಾಯಿ ಅವಿದ್ಯಾವಂತೆ, ಓದೋಕ್ಕೆ ಬರೀಕೆ ಬರೋದಿಲ್ಲ. ಆದರೆ ಇವತ್ತು ಸಮಾಜದಲ್ಲಿ ನನ್ನನ್ನು ಗುರುತಿಸ್ಕೊಳ್ಳೋಷ್ಟು ಒಂದು ಆಶೀರ್ವಾದ, ಸಹಕಾರ. ಅವರು ಈ ಲೆವೆಲ್ ನಾನು ಬರ್ಬೇಕಾದ್ರೆ ಎಷ್ಟೋ ದಿನ ನಿದ್ದೆಗೆಟ್ಟಿದ್ದಾರೆ, ಎಷ್ಟೋ ದಿವಸ ಊಟ ಬಿಟ್ಟಿದ್ದಾರೆ, ನಾನು ಬರೋರ್ಗೆ ಊಟ ಮಾಡ್ತಿರಲಿಲ್ಲ,
ಸ್ಕೂಲಲ್ಲಿ ಹೋಗುವಾಗ ನಾನೇನು ಕೆಲಸಕ್ಕೆ ಹೋದಾಗ ನಾನು ಕೆಲಸದಲ್ಲಿದ್ದಾಗ ಡೈಲಿ ಮಂಡ್ಯ ಟು ರಾಮನಗರ ಟ್ರಾವೆಲ್ ಮಾಡ್ತಿದ್ದೆ, ನಾನು ಬರೋವರೆಗೂ ವೆಯ್ಟ್ ಮಾಡ್ತಿದ್ರು, ಏನು ಬೇಕು ಏನು ಬೇಡ, ಆಮೇಲೆ ಯಾವುದೇ ಒಂದನ್ನಾಗಲಿ ನಾವು ನಮ್ಗೆ ಯಾವನು ನಾವು ಅಂಥ ದೊಡ್ಡ ಶ್ರೀಮಂತ ಅಲ್ಲ, ಶ್ರೀಮಂತಿಕೆ ಇಲ್ಲ ಅಂದರೂ ಕೂಡ ನಮಗೆ ಯಾವುದೋ ರೀತಿ ಕೊರತೆ ಇಲ್ಲದೆ ನಮ್ಮನ್ನು ಬೆಳೆಸಿದ್ದಾರೆ. ಇದೆಲ್ಲ ನೋಡಿದಾಗ ನಾವು ತಾಯಿ ಋಣ ಯಾವ ರೀತಿ ತೀರಿಸೋಕ್ಕಾಗತ್ತೆ ಅಲ್ವಾ? ಆ ಋಣ ನಾವು ಇನ್ನೂ ಎಷ್ಟೇ ವರ್ಷ ಅಲ್ಲ ಎಷ್ಟೇ ಇದು ಮಾಡಿದ್ರೂ ನಾವು ಸಾಕಾಗೋದಿಲ್ಲ. ಒಂದು ಹೆಮ್ಮೆ ಏನಂದರೆ ನನಗೆ ಈ ಇಷ್ಟು ಏಜಲ್ಲೂ ಕೂಡ ನನ್ನ ತಾಯಿ ನನ್ನ ಜೊತೆ ಇದ್ದಾರೆ. ಎಷ್ಟೋ ಜನ ತಾಯಿ ಮುಖ ನೋಡಿಲ್ಲ, ಎಷ್ಟೋ ಜನ ಎಷ್ಟೋ ಜನ ತಾಯಿ ಇದ್ದಾರೆ, ಮಗ ನೋಡಿದ್ರೆ ಅಮೇರಿಕಾ ಲಂಡನ್ ಜರ್ಮನಿಲಿ ಕೆಲಸ ಮಾಡ್ತಾರೆ, ತಾಯಿ ನೋಡಿಲ್ಲಿರ್ತಾರೆ. ಅವ್ರು ನೋಡಲಿಕ್ಕೆ ವರ್ಷಾನುಗಟ್ಟಲೆ ಆದಮೇಲೆ ಬರ್ತಾರೆ ಇಲ್ಲಿಗೆ, ಇವಾಗೆಲ್ಲ ವಾಟ್ಸಪ್ಪಲ್ಲಿ ವೀಡಿಯೋ ಕಾಲಲ್ಲಿ ನೋಡ್ತಾರೆ. ಆದರೂ ಇವತ್ತು ಕೂಡ ನಾವು ಜೊತೆಲಿದ್ದೀವಿ ಅಂತಂದರೆ ಅದೊಂದು ದೊಡ್ಡ ಪೂರ್ವ ಜನ್ಮದ ಸುಕೃತ ನಂದು. ಅವ್ರದ್ದು ಹೆಂಗೋ ಗೊತ್ತಿಲ್ಲ, ನನ್ನ ಜಾತಕದಲ್ಲಿ ಇವತ್ತುವರೆಗೂ ನನ್ನ ತಾಯಿ ಜೊತೆ ಇದ್ದಾರೆ ಅಂದರೆ ನಾನು ಪೂರ್ವ ಜನ್ಮದ ಯಾವುದೋ ಒಂದು ಪುಣ್ಯದ ಫಲ ಇಲ್ಲಿವರೆಗೂ ನನ್ನ ತಾಯಿ ನೋಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅದರಿಂದ ಅದು ಋಣ ತೀರ್ಸೋಕೆ ಅಸಾಧ್ಯ, ಅದ್ರ ಬಗ್ಗೆ ಮಾತಾಡಲಿಕ್ಕೆ ಆಗೋದೇ ಇರುವಂಥ ಒಂದು ವಿಶೇಷವಾದಂಥದ್ದು. ಅಮ್ಮ ನಮಸ್ಕಾರ. ನಮಸ್ಕಾರ. ನಮಗೆ ಗೊತ್ತಿರೋ ಗುರುಗಳೇ ಬೇರೆ, ನಿಮಗೆ ಗೊತ್ತಿರೋದು ಮಗನಾಗಿ, ಏನು ಹೇಳೋಕೆ ಇಷ್ಟಪಡ್ತೀರಾ ನಿಮ್ಮ ಮಗನ ಬಗ್ಗೆ? ನಮ್ಮ ಮಗನ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವನು ಚಿಕ್ಕದಿಂದ ಬೆಳೆದಿರೋದು, ಅವನು ಏನು ಮಾಡ್ದ ಆವಾಗಿಂದೆಲ್ಲ ಹುಡುಗರ ಜೊತೆಗೆ ಸೇರಿಕೊಂಡು ಆಮೇಲೆ ಎಲ್ಲ ಭಜನೆ ಮಾಡೋದು ಎಲ್ಲ 5 ವರ್ಷ ಆದಮೇಲೆ ತುಂಟಾಟ ಹಿಡಿಕೆ ಆಗಲಿಲ್ಲ, ಅಷ್ಟು ಕಷ್ಟ ಬೆಳೆಸೋಕ್ಕೆ. ಆವಾಗ ಎಲ್ಲ ಹುಡುಗರಿಗೂ ಸೇರಿಕೊಂಡು ಭಜನೆ ಮಾಡೋದು, ಎಲ್ಲ ಕರ್ಕೊಂಬರೋದು, ಬಾಗಿಲೆ ಕುಂಡಿಸ್ಕೋದು, ಕಲ್ಲುಗಳು ಮಡಿಕೋದು, ಪೂಜೆ ಮಾಡೋದು, ಫೋಟೋ ಮಡ್ಗೋದು, ಎಲ್ಲ ಪುಟ್ಪರ್ತಿ ಸ್ವಾಮಿಗಳು ಫೋಟೋ ಇಟ್ಟು ಪೂಜೆ ಮಾಡೋರೆ. ಅವರು ಮಾಡ್ತಾ ಇದ್ದಂಗೆ ಈ ಬುತ್ತಿ ಉದುರದೆ ನೋಡಿ, ಫೋಟೋನಲ್ಲಿ ಈ ಬುತ್ತಿ ಬತ್ತಿತ್ತು. ಆಮೇಲೆ ತಿರ್ಗೋ ಪುಷ್ಟ ಏನು ಯಾವ ಎಲ್ಲೋದ್ರೂ ಅದೇಗೇನ ಎಲ್ಲೋದ್ರೂ ಅದೇಗೇನ. ಇನ್ನು ನಾವು ಎಲ್ಲ ಭಾಳ ತುಂಟ, ಇನ್ನು ಎಲ್ಲೂ ಹೋದ್ರೂ ಇದೇ ಭಜನೆ ಮಾಡೋದು, ಹುಡುಗರು ಸಂಘ ಹುಡುಗರು ಕಟ್ಕೊಂಡು ಅಂದರೆ ಚಿಕ್ಕ ಹುಡುಗನಲ್ಲಿ ಬೆಳೀತಾ ಬೆಳೀತಾ ಒಬ್ಬರು ಸಾಂಟೆ ಹೋಲಿಯೋ ಸಬಸ್ಕೊಳ್ಳಿಲ್ಲ, ಅವ್ರಾಯ್ತು ಅವರು ಅವರಿದ್ದೆ ಓದುವುದಾಯ್ತು ಅವ್ರದ್ದು. ಆಮೇಲೆ ತಿರ್ಗಾ ಏನಾಗೋಯ್ತು ಮಾಡಿದ್ರೆ ಆವಾಗ ನಾನು ಇದಾಗ್ತೆ, ಏನು ತುಂಟಾಟ ಮಾಡ್ತಾನೆ, ಎಲ್ಲ ತೀಟೆ ಮಾಡಿಬಿಡ್ದು ಬಂದುಬಿಡೋದು, ಜಗಳ ಮಾಡೋದು, ಹಿಂಗೆಲ್ಲ ಮಾಡ್ತಿದ್ರು. ಆವಾಗ ನಾನೇನು ಮಾಡಿದೆ, ಕೈ ಕಾಲು ಕಟ್ಟಾಕ್ಬಿಟ್ಟೆ, ಕಟ್ಬಿಟ್ಟು ಒಂದು ರೂಮ್ ಒಳಕ್ಕೆ ಹಾಕ್ಬಿಟ್ಟು ಒಲೆ ಉರಿ ಆಗ್ತಿದ್ದೋ, ಗ್ಯಾಸ್ ಇರಲಿಲ್ಲ ಆಗ, ಅದು ತೊಗೊಂಡು ಕಾದದೇನು ಕಾದಿಲ್ಲ ಅಂತ ನನ್ನ ಮನಸ್ಸು, ಕಾದ್ಬಿಟ್ಟದು ಅದು, ಅದು ತೊಗೊಂಡು ಬಾಯಿ ಮೇಲೆ ಹಾಕ್ಬಿಟ್ಟೆ, ಎಲ್ಲ ಬಾಯೆಲ್ಲ ಊರ್ಬಿಟ್ಟು ಏನು ಹೊಟ್ಟೆ ತಿನ್ನುವಂಗಿಲ್ಲ, ಹಾಲು ಕುಡುವಂಗಿಲ್ಲ. ಆವಾಗ ಏನು ಮಾಡಿಬಿಟ್ರು, ನಾವು ಇರೋನು ಮಗನಿಗೆ ಈ ಥರ ಮಾಡಿಬಿಟ್ಟೆಲ್ಲ ನಿನ್ನ ಅಂತ ನಮ್ಮ ಎದ್ದು ಬಂದರು. ನನಗೆಲ್ಲ ಬೋಧಿ ಆಡಿ ಏನು ಅಲ್ಲೊಂದು ಗಿಣಿ ಶಾಸ್ತ್ರ ಹೇಳ್ತಾರೆ ಅಲ್ಲಿ, ಅವಾಗ ಹೇಳ್ತಿದ್ರು ಗಿಣಿ ಎತ್ಕೊಬಂದು ಕೊಟ್ಟರೆ ಅಲ್ಲೋಗಿ ಶಾಸ್ತ್ರ ಕೇಳ್ಬಿಟ್ಟವ್ರೆ, ಈ ಹುಡುಗ ಉಳಿಯಲ್ಲ, ಈ ದಾಯಸ ಇಷ್ಟೇ ಅಂದ್ಬಿಟ್ರು. ಇದು ನಾವು ಕೈಯಾರ ಮಾಡಿಬಿಟ್ನಲ್ಲ ನಾನಾಗಿ ನಾನು ಅಂದ್ಬಿಟ್ಟು ಯೋಚನೆ ಮಾಡಿ ನನಗೆ ಓದೋದು ಜ್ಞಾನ ಬರಲಿಲ್ಲ. ನಾನು ಹಂಗೆ ಜ್ಞಾನ ಇವ್ರಿಗೆ ಹಂಗೆ ಜ್ಞಾನ ಇಲ್ಲ ಹಂಗೆ ಆಗೋಯ್ತು ನನಗೆ. ಆಮೇಲೆ ಹೋಗ್ಬಿಟ್ಟು ಏನಾಗೋಯ್ತು ಅಂದರೆ ಒಂದು ದೇವಸ್ಥಾನಕ್ಕೆ ಹೋದೆ, ಓದಿಟ್ಟಿಗೆ ದೊಡ್ಡದು ವಿಗ್ರಹದ ಅಮ್ಮ ಎದ್ದು ಬಂದಳು, ಇಲ್ಲ ಕವಂಗ್ಲ ಇಟ್ಕೊಂಡು ನೀರು ತಗೊಂಡು ಹಿಂಗೆ ಬಂದೆ ಅಂತ ಕೇಳಿದ್ರು. ಹಿಂಗೆ ಅಮ್ಮ ನಾನು ಮಗನ ಜೀವ ಹೋಯ್ತಾದೆ, ಮುತ್ತೈದನ ಕೊಡಬೇಕು ಮಗನ ಜೀವ, ಏನು ಕೇಳ್ಕೊಂಡೆ ಕೇಳ್ಕೊಂಡ್ಲು ಅಮ್ಮ, ಅವಳು ಚಾಮಂಡಮ್ಮ ನಿಜವಾಗ್ಲೂ ನೋಡ್ಬಿಟ್ಟೆ. ಆವಾಗ ಅವ್ರೇನಂದರು ಅಂದರೆ ಒಂದು ಕೇಳು ಅಂದರು, ಆಯ್ತಪ್ಪ ನನ್ನ ಮಗನ ಮರಿಯಾಗೆ ಹೋಯ್ತಾದೆ ಜೀವ ಉಳ್ಸಪ್ಪ ಉಳಿಸ್ಕೊಡಮ್ಮ ಅಂದೆ. ಆಯಿತು, ಆಗ ಮಕ್ಕಳಿಗೆ ನೀರು ಹಾಕಿ ಈಗ ಇದೆಲ್ಲ ಒದ್ದೆ ಆಗೋಗಿತ್ತು, ನಮ್ಮ ಮನೇಲೆಲ್ಲ ನೋಡಿದ್ರು ಹಿಂಗೆಲ್ಲ ಆಗೋಗೋದೆಲ್ಲ ಏನು ಅಂತ. ಆವಾಗ ಕಂಡುಬಿಟ್ಮೇಲೆ ಇವರು ಚೆನ್ನಾದರು, ಆಯಿತಾ ಇದೇ ಮುಂದಕ್ಕೆ ಮುಂದಕ್ಕೆ ಎಲ್ಲದಕ್ಕೂ ಕಷ್ಟ ಹೇಳಿ ಯಾವ ಜೊತೆ ಹುಡುಗರು ಹೋದ್ರು ಒಳ್ಳೆ ತಂದೆಯಲ್ಲಿ ಬಂದ, ಆಮೇಲೆ ತಾಯಿ ಅನುಗ್ರಹ ಮಾಡಿದ್ಲು ಒಳ್ಳೆ ತಂದೆಯಲ್ಲಿ ಬೆಳೆಸಿದ್ರು. ಆಮೇಲೆ ಪುಟ್ಟು ಬರ್ತೀವಿ ಸ್ವಾಮಿಗಳು ಓದೋ, ನಾವು ಇನ್ನೂ ಇನ್ನು ಹುಟ್ಟೇ ಇಲ್ಲ ಹುಟ್ಟಿರಲಿಲ್ಲ. ಓದಿಟ್ಟಿಗೆ ಅಲ್ಲಿ ನಾವು ಕೇಳ್ದಿಟ್ಟಿಗೆ ಏನಂದರು, ನೀವು ಏನಕ್ಕೆ ಬಂದಿದ್ದೀರಪ್ಪ, ಗಂಡು ಮಗ ಬೇಕು ಅಂತ ಬಂದಿದ್ದೀರಾ ಅಂತ ಕರೆದು ಇಬ್ಬರನ್ನು ಕುಂಡಿಸಿದ್ರು ಸ್ವಾಮಿ ಪುಟ್ಟು ಬರ್ತೀವಿ ಸ್ವಾಮಿ.
ಅವ್ರು ಹೇಳಿದ್ರು ಮತ್ತೆ ನಿಮಗೆ ಕೀರ್ತಿವಂತ ಯೋಗವಂತ ಅಂತ ಮಗ ಹುಡ್ತಾನೆ ನಾನು ಆರೋಗ್ಯಸನೇ ಹುಡ್ತಾನೆ ಗುರುವಾರ ದಿವಸ ಹುಡ್ತಾರೆ ನೀವು ಬಂದ ಮೇಲೆ ಇವರು ಆವಾಗ ಇದಾದದ್ದು ಇನ್ನು ಹುಟ್ಟೇ ಇರಲಿಲ್ಲ ನೀವು ಬಂದು ಮಗಳು ಹುಟ್ಟಿದ್ಲು ಆವಾಗ ಹೋಗಿದ್ದು ಅವರು ನಾ ಮಾತು ಹೇಳಿದ್ರು ಅವರು ಅರ್ಧಿಂದು ಇವರು ಇದೆಯಾ ಆಮೇಲೆ ಮಾಡ್ಕೊಂಬಂದು ಏನಂದರೆ ಎಲ್ಲ ಹತ್ರಲ್ಲೂ ಒಳ್ಳೇದು ಮಾಡ್ಕೊಂಬಂದು ಯಾವ ತಂಟೆ ಇಲ್ಲ ತೊಗರಾಗಲಿಲ್ಲ ಯಾವ ಸಂಘಕ್ಕೆ ಹೋಯ್ತಿರ್ಲಿಲ್ಲ ಚೆನ್ನಾಗಿ ಕಷ್ಟಪಟ್ಟು ಓದ್ಕೊಂಡು ಮುಂದೆ ಬಂದದ್ದು ಓದ್ಸಕ್ಕೂ ಆವಾಗ ಕಷ್ಟ ನಮಗೆ ತಾನೇ ದೆಂಗೆ ಓದ್ಕೊಬಿಟ್ರು ದೆಂಗ ಮಾಡಿಕೊಂಡ್ರು ಅಷ್ಟು ಗೊತ್ತಾಗಲಿಲ್ಲ ನನಗೆ ಹ್ಞೂ ಅಮ್ಮ ನಿಮಗೆ ಇನ್ನೊಂದು ವಿಷಯ ಗೊತ್ತಾ ನಮ್ಮ ಗುರುಗಳು ಬರೀ ಗುರುಗಳಲ್ಲ ನಮ್ಮೆಲ್ಲರೂ ಪಾಲಿಗೂ ದೇವರು ನಮ್ಮೆಲ್ಲರೂ ಪಾಲಿಗೆ ಮತ್ತು ಅಂದರೆ ಇಡೀ ದೇವರು ವರನೇ ಕೊಟ್ಟವರೇ ಕಣವ ಇವ್ರಿಗೆ ತಾಯಿ ಚಾಮುಂಡ ಮಾತ್ರ ಮಾಡವಳೆ ಆಮೇಲೆ ಸ್ವಾಮಿಗಳು ಪುಟ್ಪರ್ತಿ ವರ್ಗದಿಂದ ಹುಟ್ಟಿರೋದು ಇವರು ಅದೇ ಥರ ಬಂದ್ಬಿಟ್ಟಿರೋದು ಈಗ ಹ್ಞೂ ಎಷ್ಟು ಖುಷಿ ಆಗುತ್ತೆ ಇಡೀ ಜಗತ್ತೇ ಇವ್ರನ್ನ ದೇವರು ಅಂತ ಕರೀತಾರೆ ಖುಷಿ ಆಗತ್ತೆ ನಿಮಗೆ ಹ್ಞೂ ಖುಷಿ ನಮಗೂ ಅಯ್ಯೋ ಹೋಗಿ ಎಷ್ಟಿದ್ರೆ ಏನು ಮಕ್ಕಳು ಸಾಕು ಕೀರ್ತಿಗೆ ಒಬ್ಬ ಮಗ ಅಂತ ನನಗೂ ಸಂತೋಷ ಗುರುಗಳೇ ನಿಮ್ಮ ತಾಯಿ ಇಷ್ಟೆಲ್ಲ ನಿಮ್ಮ ಬಗ್ಗೆ ಹೇಳಿದ್ದಾರೆ ನೀವು ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂದರೆ ನಾನು ಚಿಕ್ಕವನಿದ್ದಾಗ ಹುಡುಗನನ್ನ ಕರ್ಕೊಂಡು ಭಜನೆ ಮಾಡೋದು ಪೂಜೆ ಮಾಡಿಸೋದು ನಮ್ಮದು ಏನಿದ್ರು ಒಂಥರ ಈ ಭಜನೆ ಪೂಜೆ ಈ ಥರ ಎಲ್ಲ ದೇವ್ರ ಪೂಜೆ ಎಲ್ಲ ಮಾಡೋದು ನನ್ನ ಒಂದು ಅಭ್ಯಾಸ ಆಗಿತ್ತು ಪಕ್ಕದ ಮನೆಯವರು ಅವರು ಏನು ನಿಮ್ಮ ಮಗ ನಮ್ಮ ಮಕ್ಕಳನ್ನ ಕರ್ಕೊಂಡು ಭಜನೆ ಮಾಡಿಸ್ತಾನೆ ಪೂಜೆ ಮಾಡೋದೆಲ್ಲ ಕೂಸು ಓದಕ್ಕೆ ಬಿಡಲ್ಲ ಹೋಮ್ವರ್ಕ್ ಮಾಡೋಕ್ಕೆ ಬಿಡಲ್ಲ ಅಂತ ಇವ್ರು ಕಂಪ್ಲೇಂಟ್ ಮಾಡೋದು ಇವ್ರು ಕಂಪ್ಲೇಂಟ್ ಮಾಡಿದ್ಮೇಲೆ ಅವರು ಸುಮ್ಮನೆ ಬೇಜಾರಾಗಿ ನಾನು ಕಾಯಿಸಿ ಬರೆ ಹಾಕ್ಬಿಟ್ಟಿದ್ರು ಅಂತ ಅವರೇ ಹೇಳಿದ್ರು ಇದು ಒಂದು ನನ್ನ ಬಾಲ್ಯಾವಸ್ಥೆಯಲ್ಲಿ ನಡೆದಂಥ ಒಂದು ವಿಶೇಷತೆ ಎರಡನೇದು ನನಗೆ ಏನೇ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋದಾಗಲೂ ಕೂಡ ತಡೀತಿರಲಿಲ್ಲ ಯಾಕೆಂದರೆ ನೀನು ಇದು ಮಾಡಬೇಡ ಇದನ್ನೇ ಮಾಡು ಅಂತೇಳಿ ಎಲ್ರಿಗೂ ಮಗ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಒಳ್ಳೆ ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ ಅಥವಾ ಏನೋ ಒಂದು ದೊಡ್ಡ ಪದವಿಗೆ ಹೋಗಬೇಕು ಅಂತ ಆಸೆ ನಮ್ಮಲ್ಲಿ ಯಾರೂ ವಿದ್ಯಾವಂತರಲ್ಲ ನಮ್ಮನೆಯಲ್ಲಿ ಹಂಗೆ ನೋಡ್ಕೋರೆ ನಮ್ಮ ವಂಶದಲ್ಲೇ ನಾನೇ ಫಸ್ಟ್ ಇಂಜಿನಿಯರ್ ಆಗಿರೋದು ನಮ್ಮ ವಂಶದಲ್ಲಿ ನಾನೇ ಇಂಜಿನಿಯರಿಂಗ್ ಓದಿದ್ದು ನಾನು ಎಲ್ಲ ಥರ ಸೇವೆಗಳು ಅಂದರೆ ಸೇವೆ ದೇವ್ರ ಸೇವೆ ಈ ಥರದೆಲ್ಲ ಮಾಡ್ತಾ 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 ಓದ್ಕೊಂಡು ಬಂದೆ ನನಗೂ ಕೂಡ ಹೆಂಗಿತ್ತು ಅಂತಂದರೆ ನನಗೆ ಎಸ್ ಎಲ್ ಸಿ ಆದಮೇಲೆ ನನ್ನ ಮಗನ ಪಿ ಯು ಸಿ ಎಲ್ಲಿ ಸೇರಿಸ್ಬೇಕು ಅಂತ ಗೊತ್ತಿಲ್ಲ ಅವರಿಗೆ ನಮ್ಮ ಅಪ್ಪ ಅಮ್ಮನಿಗೆ ನನ್ನ ಮಗ ಡಾಕ್ಟರ್ ಆಗಬೇಕಾದ್ರೆ ಏನು ಓದಿಸ್ಬೇಕು ಇಂಜಿನಿಯರಿಂಗ್ ಆದರೆ ಏನು ಕಾಂಬಿನೇಷನ್ ಕೊಡಬೇಕು ಪಿ ಯು ಸಿ ಎಲ್ಲದೂ ಗೊತ್ತಿರಲಿಲ್ಲ ಹೀಗಾಗಿ ಕೊನೆಗೆ ಅಷ್ಟು ಒಂದು ಗೈಡ್ಲೈನ್ ಮಾಡೋಕ್ಕೆ ನಂಗೆ ಯಾರೂ ಇರಲಿಲ್ಲ ಓ ನೀನು ಇಂಜಿನಿಯರಿಂಗ್ ಆಗಬೇಕು ಸೆಕೆಂಡ್ ಪಿ ಯು ಸಿ ಇದು ತೊಗೋಬೇಕಪ್ಪ ಡಾಕ್ಟರ್ ಗಾರಿ ಹಿಂಗೆ ತೊಗೋಬೇಕು ಅಂತ ಗೈಡ್ ಮಾಡೋರು ಯಾರೂ ಇಲ್ಲ ಯಾಕೆ ನಮ್ಮ ಫುಲ್ ವಂಶ ಪೂರ್ತಿ ಎಲ್ಲ ಅವಿದ್ಯಾವಂತರ ಇರೋದ್ರಿಂದ ಈ ನಾನೊಬ್ಬ ಈ ಥರ ಆಡ್ ಮ್ಯಾನ್ ಈ ಥರ ಇದ್ದಂಥ ಸಂದರ್ಭದಲ್ಲಿ ನಾವೇ ಹುಡುಕಿ ಮತ್ತು ನಾನು ಏನು ಕೇಳಿದ್ರು ಕೊಡ್ತಾಯಿದ್ರು ನಾನು ಮಂಡ್ಯದಿಂದ ಮೈಸೂರಿಗೆ ಹೋಗ್ತಾಯಿದ್ದೆ ಪಿ ಸಿ ಓದೋಕ್ಕೆ ಟ್ರೈನಲ್ಲಿ ಡೈಲಿ ಟ್ರಾವೆಲ್ ಮಾಡ್ತಾಯಿದ್ದೆ ಮಂಡ್ಯದಿಂದ ಪಿ ಯು ಸಿ ಸಿಕ್ತು ನಂಗೆ ಮೈಸೂರಲ್ಲಿ ಎಲ್ಲೂ ಸಿಕ್ಕಿಲ್ಲ ನನಗೆ ಮಂಡ್ಯದಿಂದ ಡೈಲಿ ಟ್ರಾವೆಲ್ ಮಾಡ್ತಿದ್ದೆ ನಾನು ಏನು ಕೇಳಿದ್ರು ಕೂಡ ಅವರು ಇಲ್ಲ ಅಂತಿರಲಿಲ್ಲ ಅವ್ರಿಗೆಲ್ಲ ಆದ್ರೂ ನನಗೆಲ್ಲ ಒದಗಿಸ್ತಾಯಿದ್ರು ಕಾಲು ಕಾಲಕ್ಕೆ ಬಟ್ಟೆ ಊಟ ತಿಂಡಿ ಫೀಸು ಎಲ್ಲ ಮಾಡಿ ಏನೋ ಒಂದು ಮಾಡಿ ಒಂದು ಲೆವೆಲ್ಗೆ ತಂದರು ನಾವು ಕೂಡ ಅದೇ ಥರ ಇವ್ರಿಗೂ ಕೆಟ್ಟ ಹೆಸರು ಬರಬಾರ್ದು ನನಗೂ ಕೆಟ್ಟ ಹೆಸರು ಬರಬಾರ್ದು ಅಂದರೆ ನನಗೊಂದು ಆಸೆ ಇತ್ತು ನಮ್ಮ ಗೋತ್ರದಲ್ಲಿ ನಮ್ಮ ವಂಶದಲ್ಲಿ ಹಿಂದೆ ಯಾರೂ ಇರಬಾರ್ದು ಮುಂದೆ ಯಾರೂ ಉಡಬಾರ್ದು ಆ ಲೆವೆಲಿಗೆ ಬೆಳಿಬೇಕು ಅನ್ನೋ ಒಂದು ಆಸೆ ಅದಕ್ಕೆ ಸಾಕಷ್ಟು ಎಂಕರೇಜ್ ಕೊಟ್ಟರು ಅಂದರೆ ನಮ್ಮ ಮತ್ತು ನಮ್ಮ ತಂದೆ ತೀರ್ಕೊಂಡ್ಮೇಲೆ ಕೂಡ ನನಗೆ ಭಾಳಷ್ಟು ತಂದೆ ಸ್ಥಾನದಲ್ಲಿದ್ದು ತಾಯಿ ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಮದರ್ಸ್ ಡೇಲಿ ಇದೆಲ್ಲ ನೆನೆಸ್ಕೊಳ್ಳೋದು ಒಂದು ಯೋಗ ಅಂತ ನಾನು ಅಂದ್ಕೊಂಡಿದ್ದೀನಿ ಗುರುಗಳೇ ನೀವು ಇಂಜಿನಿಯರಿಂಗ್ ಮಾಡಿದ್ದು ಅಂತ ಹೇಳಿದ್ರಿ ಇಂಜಿನಿಯರಿಂಗ್ ಜೀವನ ಬಿಟ್ಟು ಈ ಜೀವನಕ್ಕೆ ಪಾದಾರ್ಪಣೆ ಹೇಗೆ ನಾನು ಇಂಜಿನಿಯರಿಂಗ್ ಮಾಡಿದೆ ಆಮೇಲೆ ಎಮ್ ಎಸ್ ಮಾಡಿದೆ ನಾನು ಸ್ವಲ್ಪ ದಿವಸ ಲೆಕ್ಚರರ್ ಆಗಿದ್ದೆ ಅದಾದ ನಂತರ 27 ವರ್ಷ ನಾನು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಒಳ್ಳೊಳ್ಳೆ ಪೊಸಿಷನ್ನಲ್ಲಿದ್ದೆ ನನ್ನ ಹಳೆ ಲಾಸ್ಟ್ ಕಂಪ್ನಿದ ಐ ಬಿ ಎಮ್ಮಲ್ಲಿ ನಾನು ಟೆಸ್ಟ್ ಮ್ಯಾನೇಜರ್ ಆಗಿದ್ದೆ ಎಲ್ಲ ಸುಮಾರು ಜಿಯಿನಲ್ಲಿದ್ದೆ ಐ ಬಿ ಎಮ್ಮಲ್ಲಿದ್ದೆ ಲೂಸೆಂಟಲ್ಲಿದ್ದೆ ರೆಲ್ಕು ಸಾಫ್ಟ್ವೇರ್ ಅಂತ ಹೀಗೆ ಹಲವಾರು ದೊಡ್ಡ ದೊಡ್ಡ ಎಮ್ ಎನ್ ಸಿ ಕಂಪ್ನಿನಲ್ಲಿ ನಾನು ಕೆಲಸ ಮಾಡಿದೆ ಕೊನೆಗೆ ಅನ್ನಿಸ್ತು ಈ ಎಲ್ಲ ನಶ್ವರ ಅಂತ ಯಾವುದು ಶಾಶ್ವತ ಅಲ್ಲ ಆಮೇಲೆ ನನಗೆ ಮಂಡ್ಯದಲ್ಲಿ ನಮ್ಮ ಗುರುಗಳಿದ್ದಾರೆ ನಿರಂಜನಾನಂದ ಸರಸ್ವತಿ ಅವ್ರ ದರ್ಶನದಿಂದ
ನನಗೆ ಸ್ವಲ್ಪ ಸಾಕಷ್ಟು ನನ್ನ ಚಿಕ್ಕ ವಯಸ್ಸಲ್ಲಿ ಭಜನೆ ಪೂಜೆ ಜಪ ತಪ್ಪುಗಳೆಲ್ಲ ಮಾಡೋದ್ರಿಂದ ನನಗೆ ಆ ಗುರುಗಳ ಆಶೀರ್ವಾದ ಆಯಿತು, ದರ್ಶನ ಆಯಿತು. ಹೀಗಾಗಿ ನನಗೆ 27 ವರ್ಷ ನಾನು ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿ ಆಮೇಲೆ ನಾನು ರಿಸೈನ್ ಮಾಡಿ ಈ ಆಧ್ಯಾತ್ಮಿಕ ಜೀವನದಲ್ಲಿ ಬರಬೇಕು ಅನ್ನಿಸ್ತು. 27 ವರ್ಷದಲ್ಲಿ ಕಾಣ್ದಿರೋಂಥ ಸುಖ ನನಗೆ ಈ ಸ್ಪಿರಿಚುವಲ್ ಫೀಲ್ಡಲ್ಲಿ ತುಂಬ ಖುಷಿ ಪಡ್ತಾ ಇದೆ, ನಂಗೆ ಭಾಳ ಅನುಕೂಲ ಆಗ್ತಾ ಇದೆ. ಅಮ್ಮ, ನಿಮಗೆ ಏನು ಅನ್ನಿಸ್ತು, ಅವರು ಇಂಜಿನಿಯರಿಂಗ್ ಮಾಡ್ತಿದ್ರು, ಇಷ್ಟು ಚೆನ್ನಾಗಿ ದುಡಿತಿದ್ರು, ಕೆಲಸ ಮಾಡ್ತಿದ್ರು, ಸಡನ್ನಾಗಿ ಆಧ್ಯಾತ್ಮಿಕ ಜೀವನಕ್ಕೆ ಹೋಗ್ತೀನಿ ಅಂತ ಹೇಳಿದ ತಕ್ಷಣ ನಿಮಗೇನು ಅನ್ನಿಸ್ತು? ನಮಗೂ ಏನು ಅನ್ನಿಸ್ತು ಅಂದರೆ, ನೀ ಯಾಕಪ್ಪ ನೀನು ಇದು ಕೆಲಸ ಬಿಟ್ಬಿಡ್ಬೇಡ್ದು ಬಿಡಬೇಡ, ಕಂಪ್ನಿ ಕೆಲಸನ ನೀನು ಹೋಗ್ತಾ ಇರು ಅಂದೆ. ಇವರು ಯಾವ ಕೆಲಸ ಕಟ್ಕೊಂಡು ಏನು ನಮಗೆ ಯಾ ದುಡ್ಡೇನು ತೊಗೊಂಡು ಹುರ್ಕೊಂಡು ತಿನ್ನಬೇಕಾ, ಏನು ಬೇಡ, ನಮ್ಗೆ ಜನಸೇವೆ ಮಾಡಬೇಕು ಅಂತ ಹೇಳಿದ್ರು. ನಾನು ಕಷ್ಟಪಟ್ಟು ನನ್ನ ಮಗ ಇಂಜಿನಿಯರ್ ಆಗಬೇಕು, ನಮ್ಮ ವಂಶಕ್ಕೆಲ್ಲ ಇವನು ದೊಡ್ಡದಾಗಿ ಹೆಸರು ನೆಸ್ಕೆ ಬರಬೇಕು ಅಂತ ನಾನು ಎಷ್ಟು ಶ್ರಮ ಪಟ್ಟರೆ ಈ ಕೆಲಸ ಬಿಟ್ಬಿಡ್ತೀಯಲ್ಲಪ್ಪ ಅಂತ ಕೇಳಿದೆ. ಹಂಗಂದ್ರು, ಏನು ದುಡ್ಡ ಹುರ್ಕೊಂಡು ತಿಂದಾರ ಅಂದರು. ಅಂದೆ, ಜನಸೇವೆ ಮಾಡೋಕ್ಕೆ ನಾವು ಹುಟ್ಟಿರೋದು ಅಂದರು. ಅಷ್ಟು ಆ ಜನನೇ ಈಗ ಇವ್ರನ್ನ ದೇವ್ರಂತೀಯಾರಮ್ಮ. ಹಾಂ, ಏನು ಟೆನ್ಷನ್ ತೊಗೊಳ್ಬಿಡಿ, ಅದೇ ನಾನುವೇ ಅಯ್ಯೋ ಇರೋದು ಅಷ್ಟು 2 ಲಕ್ಷ ಸಂಬಳ ಬತ್ತಿದ್ದುದ ಬಿಟ್ಬಿಟ್ರಲ್ಲ ಅಂತ ಒಂದಷ್ಟು ದಿವಸ ನಾನು ಕೊರಗದೆ, ಮನಸ್ಸಲ್ಲಿ ಬೇಜಾರು ಮಾಡಿಕೊಂಡೆ. ಏನು ಮಾಡ್ತೀರಾ, ಹಿಂಗೆಲ್ಲ ಆಯ್ತಲ್ಲ ಅಂತ ಅವರು ಹೆಂಗಂದ್ರು, ಏನು ಮಾಡೋದು, ಎಷ್ಟು ನಾವು ಹುಟ್ಟಿರೋದಕ್ಕೆ ಇದು ಎಲ್ಲರಿಗೂ ವಹಿಸ್ಬೇಡ, ನನ್ನಂಗೆ ಎಲ್ರಿಗೂ ಗಂಡಸ್ರಿಗೂ ನನಗೆ ವಹಿಸ್ಬೇಡ, ನಂದೇ ಒಂಥರ ಅಂದರು. ನಮ್ಗೆ ಇಂಜಿನಿಯರ್ ಮಾಡಿಸ್ಬೇಕು ಅಂತ ತುಂಬ ಆಸೆಯಿಂದ ಕಷ್ಟಪಟ್ಟು ಆಗ ಕಷ್ಟದಿಂದ ನಾನು ಇವನ್ನ ಮುಂದಕ್ಕೆ ತಂದೀನಿ. ಕೊನೆಯದಾಗಿ ನಿಮ್ಮ ಮಗನ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅದೇ, ಈ ಮುಂದಕ್ಕೆಲ್ಲ ಯಾವ ತಂಟೆಗೆ ಹೋಗಲಿಲ್ಲ, ಯಾವ ಹುಡುಗರು ಸಂಘಕ್ಕೆ ಹೋಗಲಿಲ್ಲ. ನಾವು ಹೆಂಗೆ ಲೆವೆಲಲ್ಲಿ ಇದಾಯಿತು, ನಮ್ಮ ಲೆವೆಲಿಗೆ ಬಂದು ಕಷ್ಟಪಟ್ಟು ಓದ್ಕೊಂಡು ಮುಂದೆ ಬಂದರು. ಇವರಿಂದ ಒಳ್ಳೆಯದಾಗಲಿ, ಜನರೆಲ್ಲ ಕಲ್ತು ಇವರಿಂದ ಜನಕ್ಕೆ ಒಳ್ಳೆಯದಾಗಲಿ. ಗುರುಗಳೇ, ಕೊನೆಯದಾಗ ಒಂದು ಪ್ರಶ್ನೆ. ಇವತ್ತು ವಿಶ್ವ ತಾಯಂದಿರ ದಿನ, ಇವತ್ತು ಜಗತ್ತಿಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ತಾಯಿ ಸತ್ ಮೇಲೆ ಫೋಟೋಗೆ ಪೂಜೆ ಮಾಡಿ ನೈವೇದ್ಯ ಮಾಡೋ ಬದಲು ಬದುಕಿದ್ದಾಗ ಚೆನ್ನಾಗಿ ನೋಡ್ಕೊಳ್ಳಿ. ಒಂದು, ಎಷ್ಟೇ ಚಿಕ್ಕ ವಯಸ್ಸಿಂದ ದೊಡ್ಡತನವರೆಗೂ ತಾಯಿ ಜವಾಬ್ದಾರಿ ಹೊತ್ಕೊಂಡು ನಮ್ಮನ್ನು ಬೆಳೆಸಿದರೆ ಅವ್ರಿಗೆ ವಯಸ್ಸಾದಂಥ ಕಾಲಕ್ಕೆ ನೀವೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ನಾವು ನಮ್ಮ ತಾಯಿ ಸೇವೆ ಮಾಡಿದ್ರೆ ನಮ್ಮ ಮಕ್ಕಳು ನಮ್ಮ ಸೇವೆ ಮಾಡ್ತಾರೆ, ಇದು ಲೋಕಧರ್ಮ. ತಾಯಿ ಸುಖಕ್ಕಿಂತ ಮತ್ತೊಂದು ಸುಖ ಬೇರೆ ಇಲ್ಲ. ಆದ್ದರಿಂದ ತಾಯಿನ ಒಡೆಯೋದು ಬೈಯೋದು ವೃದ್ಧಾಶ್ರಮಕ್ಕೆ ತಳ್ತಾಯಿದ್ದಾರೆ. ಎಷ್ಟೋ ಜನ ತಾಯಂದರು ಮನೆ ಬಿಟ್ಟು ಓಡಿಸಿದ ಮೇಲೆ ಭಿಕ್ಷೆ ಬೇಡ್ತಾಯಿದ್ದಾರೆ. ಎಲ್ಲ ದೊಡ್ಡ ದೊಡ್ಡ ಅಫಿಷಿಯಲ್ ಆಗಿದ್ದವ್ರು ಇವತ್ತು ಮನೆಯಿಂದ ಸೊಸೆಯಿಂದನೋ ಮಗನಿಂದನೋ ಕಾಟ ತಡೆಯೋಕ್ಕಾಗದೆ ಹೊರಗೋಗಿ ಭಿಕ್ಷೆ ಬೇಡ್ತಿದ್ದಾರೆ. ಅದರಿಂದ ಹೆಂಡತಿ ಬಿಟ್ಟರು ಮಕ್ಕಳು ಬಿಟ್ಟರು ತಾಯಿ ಬಿಡಬೇಡಿ ಅಂತ ನಾನು ಹೇಳ್ತೀನಿ. ಏನೇ ಬಿಟ್ಟರು ಕೂಡ ಎತ್ತ ತಾಯಿನ ಬಿಡಬೇಡಿ, ಯಾಕಂದರೆ ತಾಯಿ ಇಲ್ಲ ನಾವು ಜಗತ್ತು ಬರೋಕ್ಕೆ ಸಾಧ್ಯ ಇಲ್ಲ, ಅವರಿಲ್ಲಾಂದರೆ ನಾವಿಲ್ಲ. ಅದರಿಂದ ಈ ತಾಯಂದಿರ ವಿಶ್ವ ದಿನಾಚರಣೆ ಏನು ಮಾಡ್ತಿದ್ದೀವೋ ಅದು ಎಂಥವಳೇ ಆಗಲಿ ತಾಯಿ ತಾಯಿನೇ. ಅದರಿಂದ ಅವ್ರಿಗೆ ಯಾವುದೇ ಚಾಡಿ ಮಾತು ಕೇಳ್ಕೊಂಡು ಅಥವಾ ಇನ್ಯಾರ್ದೋ ಮಾತು ಕೇಳಿಕೊಂಡು ನೀವು ತಾಯಿನ ಬಿಡಬೇಡಿ, ಬಿಡೋದ್ರಿಂದ ಮಾತೃಶಾಪ ಗುರಿ ಆಗ್ತೀವಿ. ಅದರಿಂದ ಆ ಮಾತೃಶಾಪ ಗುರಿ ಆಗಬಾರ್ದು ಅಂದರೆ ಇರೋ ಅಷ್ಟು ದಿವಸ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ಯಾರ ನಿಷ್ಠರಾದರೂ ಪರವಾಗಿಲ್ಲ, ತಾಯಿನ ಮಾತ್ರ ಬಿಡಬೇಡಿ ಅಂತ ನನ್ನದೊಂದು ಸಂದೇಶ. ಎಲ್ಲ ತಾಯಂದಿರಿಗೂ ಮತ್ತೊಮ್ಮೆ ವಿಶ್ವ ತಾಯಂದಿರ ದಿನದ ಶುಭಾಶಯಗಳನ್ನು ಹೇಳ್ತಾ ಮತ್ತೆ ನಾಳೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.